ಥಂಬ್ನೇಲ್ ನೋಡಿ ಈ ವಿಡಿಯೋ ಮೇಲೆ ಕ್ಲಿಕ್ ಮಾಡ್ತಿದ್ದೀರಾ ಅಂದರೆ ನೀವು ಕೂಡ ಯಶ್ ಅವರ ನೆಕ್ಸ್ಟ್ ಫಿಲ್ಮ್ಗಾಗಿ ತುಂಬ ಕಾಯ್ತಿದ್ದಾರಾ ಅಂತ ಅರ್ಥ. ಕೆ ಜಿ ಎಫ್ ನಂತರ ಯಶ್ ಯಾಕೆ ಇಷ್ಟು ದೊಡ್ಡ ಗ್ಯಾಪ್ ಅನ್ನು ತೆಗೆದುಕೊಂಡಿದ್ದಾರೆ? ಒಂದು ಫಿಲ್ಮ್ ಮಾಡಲಿಕ್ಕೆ ಇಷ್ಟೆಲ್ಲ ವಿಚಾರ ಮಾಡಬೇಕಾ? ಯಶ್ ಅವರು ಫಿಲ್ಮ್ ಮಾಡ್ತಾರಾ ಅಥವಾ ಕೇವಲ ಗೋಲ್ಡ್ ವಿನ್ನರ್ ಮತ್ತು ವಿಲನ್ ಪರ್ಫ್ಯೂಮ್ಗಳ ಆ್ಯಡ್ಗಳನ್ನೇ ಮಾಡಿ ನಮ್ಮನ್ನು ರಂಜಿಸ್ತಾರೆ? ನರ್ತನ್ ಜೊತೆ ನಡೆಯಬೇಕಿದ್ದ ಫಿಲ್ಮ್ ಏನಾಯಿತು? ಇದೆಲ್ಲ ಪ್ರಶ್ನೆಗಳ ಒಂದು ಬ್ರೀಫ್ ಅನಾಲಿಸಿಸ್ ಈ ಒಂದು ವಿಡಿಯೋದಲ್ಲಿ ಇದೆ ನೋಡಿ. 2018ರಲ್ಲಿ ಕೆ ಜಿ ಎಫ್ ನಂತರ ಕನ್ನಡ ಇಂಡಸ್ಟ್ರಿಯಲ್ಲಿ ದೊಡ್ಡ ಬದಲಾವಣೆ ಆಯಿತು. ಎಲ್ಲರೂ ಒಳ್ಳೆಯ ಫಿಲ್ಮ್ಸ್ಗಳನ್ನು ಮಾಡಿದರೆ ಖಂಡಿತ ಆಡಿಯನ್ಸ್ಗೆ ರೀಚ್ ಆಗೇ ಆಗುತ್ತೆ ಅಂತ ಗೊತ್ತಾಯಿತು. ಇದೇ ನಿಟ್ಟಿನಲ್ಲಿ ಅನೇಕ ಪ್ಯಾನ್ ಇಂಡಿಯಾ ಕನ್ನಡ ಫಿಲ್ಮ್ಸ್ಗಳು ಕೂಡ ಬಂದವು. ಆದರೆ ಇದೆಲ್ಲದರ ನಡುವೆ ವರ್ಷದಲ್ಲಿ ಒಂದು ಅಥವಾ ಎರಡು ಮೂವೀಸ್ಗಳನ್ನು ಮಾಡುತ್ತಿದ್ದ ಯಶ್ ಅವರು ಸಡನ್ಲಿ 3ರಿಂದ 4 ವರ್ಷಗಳ ನಂತರ ಕಾಣಿಸಿಕೊಂಡರು. ಅದು ಕೆ ಜಿ ಎಫ್ ಚಾಪ್ಟರ್ 2ನಲ್ಲಿ. ಕೆ ಜಿ ಎಫ್ ಚಾಪ್ಟರ್ 2 ಏನೋ ದೊಡ್ಡ ಸದ್ದನ್ನು ಮಾಡಿ ಇಂಡಸ್ಟ್ರಿಯನ್ನು ಬೇರೆ ಲೆವೆಲ್ಗೆ ಹೋಯಿತು. ಆದರೆ ಅದೇ ರೀತಿಯ ಸಕ್ಸಸ್ ಬೇಕೆಂದರೆ ಏನು ಮಾಡಬೇಕು ಎಂಬುದು ಎಲ್ಲರ ಗೊಂದಲ. ಕೆ ಜಿ ಎಫ್ 2 ನಂತರ ಪ್ರಶಾಂತ್ ನೀಲೇನೋ ಸಲಾರ್ ಮತ್ತು NTR 30ಯಲ್ಲಿ ಬ್ಯುಸಿ ಆಗಿದ್ದಾರೆ. ಆದರೆ ಯಶ್ ಅವರಿಂದ ಮಾತ್ರ 1 ವರ್ಷ 5 ತಿಂಗಳು ಕಳೆದರೂ ಸಣ್ಣ ಅಪ್ಡೇಟ್ ಕೂಡ ಬಂದಿಲ್ಲ. ಮೊದಲಿನಿಂದಲೂ ಮುಫ್ತಿ ಡೈರೆಕ್ಟರ್ ನರ್ತನ್ ಜೊತೆ ಫಿಲ್ಮ್ ಬರ್ತಾ ಇದೆ ಅಂತ ಸ್ವಲ್ಪ ಸ್ಯಾಟಿಸ್ಫ್ಯಾಕ್ಷನ್ ಇತ್ತು. ಆದರೆ ನರ್ತನ್ ಅವರು ಕೂಡ ಭೈರತಿ ರಣಗಲ್ ಮೂವಿಯನ್ನು ಅನೌನ್ಸ್ ಮಾಡಿ ಯಶ್ 19 ಆಸೆಯನ್ನು ಹುಸಿಗೊಳಿಸಿದರು. ಆದರೆ ಎಕ್ಸಾಕ್ಟ್ಲಿ ಯಶ್ ಅವರ ತಲೆಯಲ್ಲಿ ಏನು ನಡೆದಿರ್ಬೋದು ಅನ್ನೋದಕ್ಕೆ ನಾವು 3 ಮೇನ್ ರೀಸನನ್ನು ನೋಡ್ಬೋದು. 1 ಪ್ಯಾನ್ ಇಂಡಿಯಾ ಲೆವೆಲ್ ಫ್ಯಾನ್ಸ್ ಎಕ್ಸ್ಪೆಕ್ಟೇಷನ್, 2 ಡೈರೆಕ್ಟರ್ನ ಹುಡುಕಾಟ, 3 ಪ್ರಭಾಸ್ ಎಫೆಕ್ಟ್. ಮೊದಲನೇ ರೀಸನ್ ಪ್ರಕಾರ ಪ್ಯಾನ್ ಇಂಡಿಯಾ ಲೆವೆಲ್ನಲ್ಲಿ ಯಶ್ ಅವರ ಫ್ಯಾನ್ ಫಾಲೋವಿಂಗ್ ತುಂಬ ಹೈ ಆಗಿದೆ. ಅದಕ್ಕೆ ಅದನ್ನು ಮೇಂಟೈನ್ ಮಾಡಬೇಕಂದ್ರೆ ಒಂದು ಒಳ್ಳೆಯ ಸಿನಿಮಾ ಮಾಡೋ ಪ್ರೆಷರ್ ಯಶ್ ಅವರ ಮೇಲೆ ತುಂಬ ಕಾಡ್ತಾ ಇದೆ. ನೋ ಡೌಟ್ ನರ್ತನ್ ಮುಫ್ತಿಯಿಂದ ಸಕ್ಸಸ್ಸನ್ನು ಕಂಡಿದ್ದಾರೆ. ಆದರೂ ಪ್ಯಾನ್ ಇಂಡಿಯಾ ಲೆವೆಲ್ ಮೂವಿ ಮಾಡಬೇಕಾಗಿರೋ ಎಲ್ಲ ಇಂಗ್ರೀಡಿಯೆಂಟ್ಸ್ ಅನ್ನು ಯಶ್ ಅವರು ಹುಡುಕ್ತಾ ಇದ್ದಾರೆ. ಮತ್ತು ನೀವು ಮುಫ್ತಿಯನ್ನು ಅಬ್ಸರ್ವ್ ಮಾಡಿದರೆ ಅದು ಕೂಡ ಕೆ ಜಿ ಎಫ್ ಟೆಂಪ್ಲೇಟ್ ಅಥವಾ ಅದೇ ರೀತಿಯ ಕಲರ್ ಗ್ರೇಡಿಂಗ್ ಮತ್ತು ಸಿನಿಮಾಟೋಗ್ರಫಿ ಹೊಂದಿರೋ ಚಿತ್ರ. ಅದಕ್ಕೆ ತಮ್ಮ ಫ್ಯಾನ್ಸ್ಗಳಿಗೆ ಏನೋ ಡಿಫ್ರೆಂಟ್ ಮಾಡಿ ತೋರಿಸ್ಬೇಕು ಅಂತ ಯಶ್ ಆ ಒಂದು ಫಿಲ್ಮನ್ನು ಬಿಟ್ಟಿರ್ಬೋದು. ಮತ್ತು ಪ್ರತಿ ಆಡಿಯನ್ಸ್ಗೂ ರೀಚ್ ಆಗುವಂಥ ಗ್ಲೋಬಲ್ ಸಬ್ಜೆಕ್ಟನ್ನು ಯಶ್ ಅವರು ಹುಡುಕ್ತಾ ಇರ್ಬೋದು. ಕೆ ಜಿ ಎಫ್ ಎಷ್ಟೇ ದೊಡ್ಡ ಫಿಲ್ಮ್ ಆಗಿದ್ದರೂ ಅದರ ಬೇಸ್ ಮತ್ತು ಇಮೋಷನ್ ಇರೋದು ತಾಯಿ ಮಗನ ಪ್ರೀತಿ ಮೇಲೆ. ಅದಕ್ಕಾಗಿಯೇ ಆ ರೀತಿಯ ಅಥವಾ ಎಲ್ಲ ಆಡಿಯನ್ಸ್ಗೂ ತಲುಪುವ ಸ್ಕ್ರಿಪ್ಟ್ಗಾಗಿ ಯಶ್ ಅವರು ವೇಟ್ ಮಾಡ್ತಾ ಇದ್ದಾರೆ. ಯಶ್ ಅವರ ಫಿಲ್ಮೋಗ್ರಫಿ ನೋಡಿದರೆ ನಿಮಗೆ ಗೊತ್ತಾಗ್ಬೋದು, ಅವರು ಆ್ಯಕ್ಟ್ ಮಾಡಿರು ಮೋಸ್ಟ್ಲಿ ಡೈರೆಕ್ಟರ್ಸ್ ನ್ಯೂ ಕಮರ್ ಅಥವಾ ಒಂದು ಫಿಲ್ಮನ್ನು ಮಾಡಿರ್ಬೋದು ಅಂತ. ಇದರಲ್ಲಿ ಎಕ್ಸೆಪ್ಷನ್ ಅಂದರೆ ಯೋಗರಾಜ್ ಭಟ್, ಪ್ರೀತಮ್ ಗುಬ್ಬಿ ಮತ್ತು ಪ್ರಕಾಶ್ ಅವರು ಮಾತ್ರ. ಯೋಗರಾಜ್ ಭಟ್ ಅವರು ಡ್ರಾಮಾ ಮಾಡೋಕ್ಕೂ ಮುಂಚೆ ಅನೇಕ ಇಂಡಸ್ಟ್ರಿ ಹಿಟ್ಗಳನ್ನು ಕೊಟ್ಟು ಹೆಸರನ್ನು ಗಳಿಸಿದರು. ಅದೇ ನೀವು ಪವನ್ ಒಡೆಯರ್, ಡಾಕ್ಟರ್ ಸೂರಿ, ಪ್ರದೀಪ್ ರಾಜ್ ಮತ್ತು ಸಂತೋಷ್ ಅವರನ್ನು ನೋಡಿದರೆ ಮೋಸ್ಟ್ಲಿ ಇವರೆಲ್ಲ ಹೊಸ ಡೈರೆಕ್ಟರ್ಸ್ಗಳೇ. ಅದಕ್ಕಾಗಿಯೇ ಹೊಸ ಟೆಕ್ನಿಷಿಯನ್ಸ್, ಹೊಸ ಡೈರೆಕ್ಟರ್ಸ್ಗಳನ್ನು ಹುಡುಕೋದ್ರಲ್ಲಿ ಯಶ್ ತುಂಬಾ ಬ್ಯುಸಿ ಆಗಿದ್ದಾರೆ. ಎಸ್ಟಾಬ್ಲಿಷ್ಡ್ ಡೈರೆಕ್ಟರ್ಸ್ ಆದಂಥ ಶಂಕರ್, ಪುರಿ ಜಗನ್ನಾಥ್ ಅವರು ಅಪ್ರೋಚ್ ಮಾಡಿದ್ದ ನ್ಯೂಸ್ ಅಂತೂ ಬಂದರೂ ಏನೂ ಡೆವಲಪ್ಮೆಂಟ್ಸ್ ಆಗಲಿಲ್ಲ. 3ನೇ ರೀಸನ್, ಪ್ರಭಾಸ್ ಎಫೆಕ್ಟ್. ಬಾಹುಬಲಿ ಸೀರೀಸ್ ನಂತರ ನೀವು ಪ್ರಭಾಸ್ ಅವರನ್ನು ನೋಡಿರ್ಬೋದು. ಅವರ ಯಾವುದೇ ಫಿಲ್ಮ್ ಬಾಹುಬಲಿ ಆಸುಪಾಸು ಕೂಡ ಮಿಸಿಕಿಲ್ಲ. ಸಾಹೋ, ರಾಧೇಶ್ಯಾಮ್, ಆದಿಪುರುಷ್ ಎಲ್ಲದರ ಬಜೆಟ್ ಸಿಕ್ಕಾಪಟ್ಟೆ ಇದ್ದರೂ ಕಂಟೆಂಟ್ ಮಾತ್ರ ತುಂಬ ಖರಾಬಾಗಿತ್ತು. ಮತ್ತು ಅವರ ಆ್ಯಕ್ಟಿಂಗ್ ಟೆಕ್ಸ್ಚರನ್ನು ಕೂಡ ನೀವು ನೋಡಿರ್ಬೋದು, ತುಂಬಾ ಲೀಸಿಯಾಗಿ ಫೀಲ್ ಆಗುತ್ತೆ. ಅದೇನಾಯ್ತೋ ಗೊತ್ತಿಲ್ಲ, ಸಕ್ಸಸ್ಸನ್ನು ಗ್ರ್ಯಾಂಟೆಡ್ ಆಗಿ ತೆಗೆದುಕೊಂಡಿದ್ದಕ್ಕೆ ಈ ರೀತಿ ಆಗ್ತಾ ಇದೆ ಅಂತ ಕೆಲವರ ವಾದ. ಆದರೆ ಬಜೆಟ್ ಹೆಚ್ಚು ಮಾಡುವುದರಿಂದ ಕಂಟೆಂಟ್ ಕೂಡ ಒಳ್ಳೆಯದಾಗುತ್ತೆ ಅನ್ನೋ ಮಾತಂತೂ ಇಲ್ಲಿ ಸುಳ್ಳಾಗಿದೆ. ಅದಕ್ಕೆ ಯಶ್ ಕೂಡ ಎಂತೆಂಥ ದೊಡ್ಡ ಪ್ರೊಡಕ್ಷನ್ ಹೌಸ್ಗಳು ಇನ್ವೆಸ್ಟ್ ಮಾಡಲು ರೆಡಿ ಇದ್ದರೂ ಒಳ್ಳೆಯ ಡೈರೆಕ್ಟರ್ ಮತ್ತು ಕಂಟೆಂಟ್ ಬಗ್ಗೆ ಹುಡುಕಾಟ ನಡೆಸ್ತಾನೇ ಇದ್ದಾರೆ. ಅವರು ಕೇವಲ ಆ್ಯಕ್ಟಿಂಗ್ ಅಷ್ಟೇ ಅಲ್ಲ, ಫಿಲ್ಮ್ ಮೇಕಿಂಗ್ ಪ್ರೋಸೆಸ್ನಲ್ಲೂ ಭಾಗವಹಿಸೋದ್ರಿಂದ ಈ ಎಲ್ಲ ಪಾಯಿಂಟ್ಸ್ಗಳನ್ನು ಕ್ಲಿಯರ್ ಮಾಡಿ ಮುಂದೆ ಹೋಗಬೇಕು ಅಂತ ಡಿಸೈಡ್ ಮಾಡಿರಬಹುದು. ಪ್ರಭಾಸ್ ಮಾಡಿದ ತಪ್ಪನ್ನು ಯಶ್ ರಿಪೀಟ್ ಮಾಡೋದಿಲ್ಲ ಅಂತ ಒಂದು ಹೋಪ್ ಇದೆ. ಕರೆಂಟ್ ಟ್ರೆಂಡ್ನ ಪ್ರಕಾರ ಅಕ್ಟೋಬರ್ನಲ್ಲಿ ಯಶ್ ತಮ್ಮ ನೆಕ್ಸ್ಟ್ ಫಿಲ್ಮನ್ನು ಅನೌನ್ಸ್ ಮಾಡ್ಬೋದು. ಇದರಲ್ಲಿ ಹೈ ಚಾನ್ಸಸ್ ಇರೋದಂದರೆ ಗೀತು ಮೋಹನ್ ದಾಸ್ ಅವರ ಡೈರೆಕ್ಷನಲ್ಲಿ ಬರೋ ಫಿಲ್ಮ್. ಗೀತು ಮೋಹನ್ ದಾಸ್ ಆ್ಯಕ್ಟ್ರೆಸ್ ಕಮ್ ಡೈರೆಕ್ಟರ್. ಈ ಡೈರೆಕ್ಟರ್ ಮಲಯಾಳಂ ಮತ್ತು ಹಿಂದಿ ಭಾಷೆಯಲ್ಲಿ ಅವಾರ್ಡ್ ವಿನ್ನಿಂಗ್ ಫಿಲ್ಮ್ಸ್ಗಳನ್ನು ಮಾಡಿ ರಿಕಾಗ್ನೈಸೇಷನ್ನ ಪಡೆದುಕೊಂಡಿದ್ದಾರೆ. ಆದರೆ ಯಶ್ ಅವರ ಜೊತೆ ಮಾಸ್ ಫಿಲ್ಮನ್ನು ಅದು ಹೇಗೆ ಮಾಡ್ತಾರೋ ನೋಡಬೇಕು. ಇವರನ್ನು ಬಿಟ್ಟರೆ ಹೈ ಚಾನ್ಸಸ್ ಇರೋ ಇನ್ನೊಬ್ಬ ಡೈರೆಕ್ಟರ್ ಅಂದರೆ ನಿತೀಶ್ ತಿವಾರಿ. ಬಾಲಿವುಡ್ನ ಡೈರೆಕ್ಟರ್ ಆಗಿರೋ ನಿತೀಶ್ ತಿವಾರಿ ದಂಗಲ್ ಅಂತಹ ಫಿಲ್ಮನ್ನು ಮಾಡಿ ಗ್ಲೋಬಲ್ ಹಿಟ್ಟನ್ನು ಕೊಟ್ಟಿರೋ ಒಬ್ಬ ಡೈರೆಕ್ಟರ್. ಇವರು ಡೈರೆಕ್ಟ್ ಮಾಡಲಿರೋ ರಾಮಾಯಣ ಫಿಲ್ಮ್ನಲ್ಲಿ ಯಶ್ ರಾವಣನ ಪಾತ್ರ ಮಾಡೋ ಚಾನ್ಸಸ್ ಕೂಡ ತುಂಬ ಹೈ ಇದೆ. ಇದೆಲ್ಲದರ ನಡುವೆ ಸದ್ದಿಲ್ಲದೆ ಯಾವುದೋ ಹೊಸ ಡೈರೆಕ್ಟರನ್ನು ಲಾಂಚ್ ಮಾಡಿದರೂ ಮಾಡ್ಬೋದು, ಏನು ಹೇಳೋಕ್ಕಾಗಲ್ಲ, ಏನು ಬೇಕಾದರೂ ಆಗ್ಬೋದು. ಗೋಲ್ಡ್ ವಿನ್ನರ್ ಆ್ಯಡ್ ಅಪ್ಡೇಟ್ ಒಂದನ್ನು ಬಿಟ್ಟು ಯಾವುದೇ ಬೇರೆ ಅಪ್ಡೇಟ್ ಬಂದರೂ ಕೂಡ ಫ್ಯಾನ್ಸ್ ಖುಷಿ ಆಗೋದಂತೂ ಗ್ಯಾರಂಟಿ. ನೋಡೋಣ ಅಕ್ಟೋಬರ್ ತನಕ ಏನು ಅಪ್ಡೇಟ್ ಬರುತ್ತೆ ಅಂತ. ಆ ಒಂದು ಅಪ್ಡೇಟ್ ಬಗ್ಗೆ ಮೊದಲು ನೋಟಿಫೈ ಆಗಬೇಕಂದ್ರೆ ನೀವು ಕಾಮಿಕ್ಸ್ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು #YES19 ಬೇಕೇ ಬೇಕು ಅಂತ ಕಮೆಂಟ್ ಸೆಕ್ಷನಲ್ಲಿ ಸುನಾಮಿಯನ್ನೇ ಹರಿಸಿಬಿಡಿ ಎಂದು ಹೇಳುತ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ.
ನಿಮಗೆ ಈ ವಿಡಿಯೋ ಲೈಕ್ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತೆ ನೀವು ಇನ್ನೂ ಕಾಮಿಕ್ಸ್ ಕನ್ನಡ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಎಲ್ಲರಿಗೂ ನನ್ನ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು.